ಅಂದಾಜು 3.5 ಲಕ್ಷ ರೂಪಾಯಿ ಹಣ ವ್ಯಯಿಸಿ ನಿರ್ಮಾಣ ಮಾಡಲಾದ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಉದ್ಘಾಟನೆ ಭಾಗ್ಯ ಸಿಗದೆ ಸೊರಗಿದ್ದು ನೂತನವಾಗಿ ಕಂಚಿನ ಪುತ್ಥಳಿ ನಿರ್ಮಾಣವಾಗಲಿದೆ ಅಂತೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಾಸಕರು ಸಚಿವರ ಕಾಳಜಿಯಿಂದ ಬಳ್ಳಾರಿ ನಗರದ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರ ಬಳಿಯಲ್ಲಿರುವ ರಸ್ತೆಯ ಪಕ್ಕದಲ್ಲಿ ಬರೋಬ್ಬರಿ 3.5 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಯಿತಾದರೂ ಅದಕ್ಕೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗಲಿಲ್ಲ. ಅಷ್ಟರಲ್ಲಿ ವಿಧಾನಸಭಾ ಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಉದ್ಘಾಟನೆ ಮಾಡದೆ ಹಾಗೆ ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿಡಲಾಯಿತು. ಅದು ಅಂದಿನಿಂದ ಇಂದಿನವರೆಗೆ ಮುಚ್ಚಿದ ಪ್ಲಾಸ್ಟಿಕ್ ಕವರ್ ಮುಚ್ಚಿದಂತೆಯೇ ಇದೆ. ರಸ್ತೆಗೆ ಹೊಂದಿಕೊಂಡಂತೆ ಬುಡಾ ಪಾರ್ಕ್ ಆವರಣದಲ್ಲಿ ನಿರ್ಮಿಸಲಾದ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯು ಫೈಬರ್ನಿಂದ ಕೂಡಿದ್ದು ನಮ್ಮ ಬಳ್ಳಾರಿ ಬಿಸಿಲಿಗೆ ಹೆಚ್ಚಿನ ಕಾಲ ಉಳಿಯುವುದಿಲ್ಲ ಎಂದು ಅರಿತು ಕುರುಬ ಸಮಾಜದಿಂದ ಬುಡಾ ಅಧ್ಯಕ್ಷರಿಗೆ ಮನವಿ ಮಾಡಲಾಗಿದ್ದು, ನೂತನವಾಗಿ ಬುಡಾ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಜೆಎಸ್ ಆಂಜನೇಯಲು ಅವರು ತಮ್ಮ ಸ್ವಂತ ಹಣದಿಂದ 5 ಲಕ್ಷ ರೂಪಾಯಿಗಳ ನೆರವು ನೀಡುವುದಾಗಿ ತಿಳಿಸಿದ್ದಾರಂತೆ. ಅಂತೆಯೇ ಸದ್ಯ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಇರುವುದರಿಂದ ಪುತ್ಥಳಿಯನ್ನು ಬದಲಾಯಿಸಲು ಆಗುವುದಿಲ್ಲ. ಹಾಗಾಗಿ ಚುನಾವಣೆ ಮುಗಿದ ನಂತರ ವಿವಿಧ ಅನುದಾನಗಳನ್ನು ಸೇರಿಸಿಕೊಂಡು ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲಾಗುವುದು ಎಂದು ಸಮಾಜದ ಮುಖಂಡರಾದ ಕೆಪಿ ಅಂಜನಿಯವರು ತಿಳಿಸಿದ್ದಾರೆ. ನಮ್ಮ ಬಳ್ಳಾರಿ ನಗರ ಹೃದಯ ಭಾಗದಲ್ಲಿರ್ತಕ್ಕಂಥ ಜೋಳದರಾಶಿ ದೊಣ್ಣಗೌಡ ರಂಗಮಂದಿರ ಸರ್ಕಲ್ಲಲ್ಲಿ ಆ ವೃತ್ತಕ್ಕೆ ನಾವು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂತ ಇಡಬೇಕಂತೇಳಿ ಸರ್ಕಾರನ ಮನವಿ ಮಾಡಿಕೊಂಡಿದ್ವಿ. ಕಳೆದ 1 ವರ್ಷದಿಂದ ಕಳೆದ ಸರ್ಕಾರ ಪುತ್ಥಳಿಯನ್ನು ಕೂಡ ಅಲ್ಲಿ ತಂದುಬಿಟ್ಟಿತ್ತು, ಪುತ್ಥಳಿ ಅನಾವರಣ ಆಗಬೇಕು. ಆದರೆ ತೊಂದರೆ ಏನಾಯಿತು ಅಂತಂದರೆ ಅಲ್ಲಿ ಕೆಲವೊಂದು ಸರ್ಕಾರದ ಜಿಲ್ಲಾಡಳಿತದ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳಿಂದ ಅದು ತಡ ಆಯಿತು. ಅದರ ಜೊತೆಗೆ ಕಳೆದ ಸರ್ಕಾರ ಗಡಿಬಿಡಿಯಲ್ಲಿ ಫೈಬರ್ ಪುತ್ಥಳಿಯನ್ನು ಮಾಡಿತ್ತು. ಹಾಗಾಗಿ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ, ಅದರ ಜೊತೆಗೆ ಬಳ್ಳಾರಿ ಜಿಲ್ಲಾ ಯುವಕರುಬರ ಸಂಘ, ಹಾಲುಮತ ಮಹಾಸಭಾ, ನಾವೆಲ್ಲ ಸೇರಿಕೊಂಡು ಚರ್ಚೆ ಮಾಡಿ ಇಲ್ಲ ಇದು ಆ ಬಳ್ಳಾರಿಯಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಫೈಬರ್ ಪುತ್ಥಳಿ ಆದರೆ ಮುಂದೆ ತೊಂದರೆ ಆಗ್ತದೆ ಅಂತ ಅಂತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಸ್ನೇಹಿತರಾದಂಥ ಬಳ್ಳಾರಿ ಪ್ರಾಧಿಕಾರದ ಅಧ್ಯಕ್ಷರು ಜೆ ಎಸ್ ಆಂಜನೇಯರು ಅವರು ಇಲ್ಲ ನಾನು ಆ ಕಂಚಿನ ಪುತ್ಥಳಿ ನೀವು ಮಾಡೋದಾದರೆ ಸಮಾಜದವರು ಒಂದು 5 ಲಕ್ಷ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಂಚಿನ ಪುತ್ಥಳಿಗೆ 15 ಲಕ್ಷ ಹತ್ತದ್ರ ದುಡ್ಡು ಬೇಕಾಗುತ್ತೆ. ನಾವು ಆ ಕಂಚಿನ ಪುತ್ಥಳಿಯನ್ನು ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಮುಂದಿನ ಜೂನ್ 4ಕ್ಕೆ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಮುಗಿಯುತ್ತೆ. ಆದಮೇಲೆ ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಈ ಜಿಲ್ಲೆಯ ಎಲ್ಲ ಶಾಸಕರು ಸಚಿವರನ್ನು ಒಳಗೊಂಡಂತೆ ಅನೇಕ ಮಾನೀಯರನ್ನು ಕರೆಸ್ತಕ್ಕಂಥದ್ದು, ಅದರ ಜೊತೆಗೆ ನಮ್ಮ ಸಂಘಟನೆ ಜಿಲ್ಲಾ ಕುರುಬ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಕುರುಬ ಸಮಾಜದ ಎಲ್ಲ ಸಂಘಟನೆಗಳನ್ನು ಸೇರಿಸಿಕೊಂಡು ಜಿಲ್ಲೆಯ ಎಲ್ಲ ಮುಖಂಡರುಗಳನ್ನು ಸೇರಿಸಿಕೊಂಡು ಆ ಪುತ್ಥಳಿ ಅನಾವರಣ ಮಾಡತಕ್ಕಂಥದ್ದು ಬಳ್ಳಾರಿ ನಗರದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ. ಹಾಗಾಗಿ ಸಮಾಜದ ಎಲ್ಲ ಬಂಧುಗಳು ಹಾಗೂ ಸರ್ಕಾರದ ಸಚಿವರು ಶಾಸಕರು ಜಿಲ್ಲಾಡಳಿತ ಬೆಂಬಲ ಕೊಡಬೇಕು. ಯಾಕಂದರೆ ಅದು ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಸರ್ಕಾರಿ ಸಹಭಾಗಿತ್ವದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾಗ್ತದೆ. ಅದರ ಜೊತೆಗೆ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ಸಂಪೂರ್ಣ ಬೆಂಬಲ ಸೂಚಿಸ್ತದೆ. ಅದರ ಒಳಗೂಡಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಾಳ ಅದ್ಭುತವಾಗಿ ಇವತ್ತೇನು ಸ್ವಾತಂತ್ರ್ಯ ಹೋರಾಟಗಾರರಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು ಅವರು ಹುಟ್ಟು ಮತ್ತು ಸಾವು ಅಜರಾಮರ, ಅವರು ಹುಟ್ಟಿರ್ತಕ್ಕಂಥದ್ದು ಮತ್ತು ಸಾವಿನಲ್ಲಿ ಕೂಡ ಇವತ್ತು ಅವರು ಹುಟ್ಟು ಆಗಸ್ಟ್ 15 ಆಗ್ತದೆ, ಅವರ ಸಾವು ಜನವರಿ 26 ಆಗ್ತದೆ. ಹಾಗಾಗಿ ಅವರು ಭಾಳ ವಿಶೇಷವಾದ ಸ್ವಾತಂತ್ರ್ಯ ಹೋರಾಟಗಾರರು. ಈ ಹೋರಾಟಗಾರರಲ್ಲಿ ಬರೀ ಕುರುಬ ಸಮಾಜ ಅಲ್ಲ, ಬಳ್ಳಾರಿ ಜಿಲ್ಲೆಯ ಎಲ್ಲ ಸಮಾಜದವ್ರನ್ನ ಸೇರಿಸಿಕೊಂಡು ಭಾಳ ಅದ್ಭುತವಾದ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮಕ್ಕೆ ಇಡೀ ಬಳ್ಳಾರಿ ಜಿಲ್ಲೆಯ ಜನ ಸಾಕ್ಷಿ ಆಗಬೇಕು. ಉದ್ಘಾಟನೆಯಾಗದೆ ಪ್ಲಾಸ್ಟಿಕ್ನಲ್ಲಿ ಬಂಧಿಯಾಗಿರುವ ಸಂಗೊಳ್ಳಿ ರಾಯಣ್ಣನ ಫೈಬರ್ ಪ್ರತಿಮೆಯ ಬದಲಾಗಿ ಲೋಕಸಭಾ ಚುನಾವಣೆ ನಂತರದಲ್ಲಿ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲಿದ್ದು, ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಕುರುಬ ಸಮಾಜದ ಮುಖಂಡರು ಸಾಕ್ಷಿಯಾಗಲಿದ್ದಾರೆ ಎನ್ನಲಾಗಿದೆ.